ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಬೆಳಗ್ಗೆ ಪೂಜೆ ಆಯಿತು, ಇವಾಗ ಟೈಮ್ ಬಂದುಬಿಟ್ಟು 6:30-7 ಗಂಟೆ ಆಗಿದೆ. ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಬೇಗ ಎದ್ದಿದ್ವಿ, ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಮುಗಿದಿದೆ. ಇವತ್ತು ಬಂದುಬಿಟ್ಟು ಅಜ್ಜು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು, ಹಾಗೆ ಟಿಫನ್ ಕೂಡ ರೆಡಿ ಮಾಡಬೇಕು. ಇಲ್ಲಿ ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ, ತಿಂಡಿಗೂ ಆಗುತ್ತೆ, ಹಾಗೆ ಟಿಫನ್ಗೆ ಅವನಿಗೆ ಲಂಚ್ಗೂ ಕೂಡ ಕೊಟ್ಟು ಕಳಿಸ್ಬೋದು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಏನು ಕುರ್ಕುರೆ ತಿಂದೆ? ಖಾರ ಆತ? ಬೇಡ ಅಂದ್ರೆ ಅವಳೆ ತಗೊಂಡಿದ್ದಾಳೆ, ಅದೇ ಬೇಕು ನನಗೆ, ಅದೇ ಬೇಕು ಅಂತಲ್ಲ ಬ್ರಹ್ಮ. ಸಕ್ಕರೆ ಬೇಕಾ? ಒಂದು ನಿಮಿಷ ಕೊಟ್ಟೆ. ಖಾರ ಆಯ್ತಾ? ಸ್ವಲ್ಪ ಆಯ್ತಾ? ಭಾಳ ಆಯ್ತಾ? ಭಾಳ ಆಯ್ತಾ? ಮತ್ತೆ ಯಾಕೆ ತಿಂತಿ ಕುರ್ಕುರೆನ? ಹಾಂ ಮೇಡಮ್. ಹೋಯ್ತಾ? ಹೋಯ್ತಾ ಇಲ್ಲ ಹೋಯ್ತಾ? ಸಾಕಾ? ಬೂವ ಕುಡಿತೀಯ? ಇಲ್ಲಿದೆಯಲ್ಲ ಬೂವ, ತೋ ಸಾಕಾ? ಸಾಕ ಬೇಕಾ? ಅಲ್ಲಿಕ್ಕೋ ಇಟ್ಟ. ಹ್ಞೂ, ಎಲ್ಲಿ ಚಿನ್ನಿದ? ಚಿನ್ನಿ ಇಲ್ಲಿ ನೋಡಿ, ಇಲ್ಲಿ ಚಿನ್ನು ಕಾಣ್ತೈತಿ ನನಗೆ, ನನಗೆ ಕಾಣ್ತೈತಿ, ನನಗೆ ಕಾಣ್ತೈತಿ, ನನಗೆ ಕಾಣ್ತಿದೆಯಲ್ಲ, ನನಗೆ ಕಾಣ್ತಿದೆಯಲ್ಲ. ಹಾಂ ಇರಲಿ ಬಿಡು, ಅಳಸ್ಬಾರ್ದು. ಯಾಕೆ ಅಳಸ್ಬಾರ್ದಮ್ಮ? ಜೇಜ್ ಇದು ಯಾಕೆ ಬೇಡ? ಇರಲಿ ಬಿಡು, ಹಂಗೆ ಮಾಡಬಾರ್ದು. ನೀನು ಜಾಣಿನ ಕೋಣಿನ? ನೀನು ಜಾಣಿ ಅಲ್ಲ, ಹಂಗಾದ್ರು ಹೋಗಮ್ಮ. ಅಳಸ್ಬಾರ್ದು ಬ್ರಹ್ಮರ, ಬಿಡು ಜಾಣಿ, ಬಿಡು ಜಾಣಿ, ಹೆಂಗೆ ಮಾಡಬಾರ್ದು. ಬಾ ನಾವು ಆ ಕಡೆ ಹೋಗೋಣ. ಚಿನ್ನಿ ಅಳಸ್ಬಾರ್ದಮ್ಮ. ನೀ ಹ್ಞೂ, ಅದು ಕುಂಕುಮ ಹಚ್ಚಿತ್ತು, ಬಾ ಹಂಗೆ ಮಾಡಬಾರ್ದು. ಇರ್ಲಮ್ಮ, ಹಂಗೆ ಮಾಡಬಾರ್ದು. ಹ್ಞೂ ಅಲ್ಲೂ ಹಚ್ಚೈತಿ.
ಅದು ಬೇಡ, ಹಂಗೆ ಮಾಡಬಾರ್ದು ಬಾ, ಜಾಣ ಹೋಗಲ್ಲ. ಜಾಣ ಹೌದಿಲ್ಲ ನೀನು, ಜಾಣ ಹೌದಿಲ್ಲ, ಅಳಿಸ್ಬಾರ್ದು. ನಡಿ, ನಾನು ಅಡುಗೆ ಮಾಡ್ತೀನಿ ನಡಿ. ಯಾಕ ಯಾಕೆ ಬೇಡ, ಅಳಿಸ್ತೀಯಾ? ಅಳಿಸ್ತಾರ ಅದನ್ನ, ಅಳಿಸ್ಬಾರ್ದಮ್ಮ. ಏ ಜಗಳಗಂಟಿ, ಓಯ್ ಸೊಂಡಿ ಸೊಂಡಿ ನಡಿ. ಗೊತ್ತಿಲ್ಲಮ್ಮ, ನೋಡ್ಬೇಕು. ಅಜ್ಜು ಸ್ಕೂಲಿಗೆ ಹೋದ, ನಮ್ಮನೆಯವ್ರು ಕರ್ಕೊಂಡು ಹೋದ್ರು. ಇವತ್ ಬಂದ್ಬಿಟ್ಟು 3 ಗಂಟೆವರೆಗೂ ಕ್ಲಾಸಸ್ ಇದೆ ಅಂತ ಹೇಳಿದ್ದಾರೆ. ಅವನು 1 ಗಂಟೆಗೆ ಬಂದ್ಬಿಡ್ತೀನಿ, ನಾನು ಇರೋದಿಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲ ಇರು ಅಂತ ಹೇಳಿ ನಾವು ಕೂಡ ಅಂದಿದ್ದೀವಿ, ನೋಡಬೇಕು. ಇಲ್ಲ 1 ಗಂಟೆಗೆ ಬಿಟ್ಬಿಡ್ತಾರೆ, ನೀವು 1 ಗಂಟೆಗೆ ಬರುವಂತೆ ಅಂತ ಅಂದೆ. ಮತ್ತು ಲಂಚ್ ಬಾಕ್ಸ್ ಏನಕ್ಕೆ ಕೊಡ್ತಿದ್ದೀಯ ಅಂದ್ರೆ, ಇಲ್ಲ ಅಲ್ಲಿ ಲಂಚ್ ಮಾಡು, ಮಧ್ಯಾಹ್ನ ಊಟ ಮಾಡು, ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀವಿ. ಸರಿ ಅಂತ ಅಂದ್ಕೊಂಡಿದ್ದಾರೆ ಅವನು ಕೂಡ. 3:30 ಇರುತ್ತೆ ಅಂತ ಹೇಳಿದ್ದಾರೆ ಅವರು. 3:30 ಹೋಗ್ಬಿಟ್ಟು ಅವ್ನು ಕರ್ಕೊಂಬರ್ಬೇಕು, ನೋಡಬೇಕು. ಫಸ್ಟ್ ಡೇ ಅಂದರೆ 1 ಗಂಟೆವರೆಗೂ ಇರ್ತಿದ್ದ ಡೈಲಿ, ಆದರೆ ಇವತ್ತು 3:30 ಇರಬೇಕು ಅವ್ನ ಕ್ಲಾಸ್ನಲ್ಲಿ. ನೋಡಬೇಕು ಹೇಗಿರ್ತಾನೆ ಅಂತಂದೇಳಿ. ಪಾಪ ಬಂದ ತಕ್ಷಣನೇ ಮತ್ತಿನ್ನೊಂದು 1 ಅವರ್ ಅಷ್ಟೇ ಅವನಿಗೆ ರೆಸ್ಟ್ ಇರುತ್ತೆ. 1 ಅವರ್ ಆದ ತಕ್ಷಣ 4:30 ಅವನು ಮತ್ತೆ ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬರೋಷ್ಟ್ರಲ್ಲಿ 6:30 ಬಂದು ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಸ್ಕೂಲಿಂದ ಹೋಮ್ವರ್ಕ್ ಎಲ್ಲ ಮಾಡ್ಕೋಬೇಕು. ನೋಡಬೇಕು ಹೇಗೆ ಮ್ಯಾನೇಜ್ ಮಾಡ್ತಾನೆ ಇವತ್ತು ಅಂತ. ಡೈಲಿ ಇದೇ ರುಟೀನ್ ಆಗಿಬಿಡುತ್ತೆ ಅವಂದು. ಪಾಪ ಸರಿತಾ, ಹೇಗೋ ಫ್ರೀ ಆಗಿ ಆಟ ಆಡ್ಕೋತಾ ಇದ್ದ, ಇವಾಗ ಆ ಥರ ಇರೋದಕ್ಕಾಗೋದಿಲ್ಲ. ಇರ್ಬೋದು, ಆದರೆ ಕ್ಲಾಸಸ್ ಇಲ್ದಿದ್ದಾಗ ಇವಾಗ ಮಾತ್ರ ಇರೋದಕ್ಕಾಗಲ್ಲ. ಇವಾಗ ಅಡುಗೆ ಮಾಡಬೇಕು. ನುಗ್ಗೆಕಾಯಿ ತಂದಿದ್ದೀನಿ, 10 ರೂಪಾಯಿಗೆ 4 ನುಗ್ಗೆಕಾಯಿ ಕೊಟ್ಟಿದ್ದಾರೆ ಇವತ್ತು. ಸೊ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು. ಟೊಮೆಟೊ ನೋಡಿದ್ರೆ ವಿಪರೀತ ರೇಟ್, ಸ್ವಲ್ಪ ದಿವಸ ಈರುಳ್ಳಿಗೋಸ್ಕರ ಆಡೋ ಹಾಗಾಯಿತು, ಇವಾಗ ಟೊಮೆಟೊಗೋಸ್ಕರ ಆಡೋ ಹಾಗಾಗಿದೆ ಹೆಣ್ಮಕ್ಳದ್ದು. ಈರುಳ್ಳಿದ ಒಂದ್ಸಲ ಎಷ್ಟು ರೇಟ್ ಆಗ್ಬಿಡುತ್ತೆ, ಅವಾಗ ಯಪ್ಪ ಈರುಳ್ಳಿ ರೇಟ್ ಎಷ್ಟು ಅಂದಿದ್ದೆ. ಸಣ್ಣ ಸಣ್ಣ ಈರುಳ್ಳಿನ ತೊಗೊಂಬಂದು ನಾವು ಎಷ್ಟು ಇದು ಮಾಡ್ತಿದ್ವಿ, ಇವಾಗ ಅದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ ಟೊಮೆಟೊವೇ. ನೋಡ್ಬೇಕು ಅದು ಯಾವಾಗ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಇವಾಗ ಬೇಗ ಬೇಗ ಅಡುಗೆ ಒಂದು ಮಾಡಬೇಕು. ಭ್ರಮರ ಆಟಾಡ್ತಾ ಇದ್ದಾಳೆ, ಅವಳಿಗೆ ಅಲ್ಲಿ ಕುಂಕುಮ ಹಚ್ಚಿರೋದು ಇಷ್ಟ ಆಗ್ತಾಯಿಲ್ಲ. ಅಳಸು 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 ಅಂತ ಹೇಳ್ತಿದ್ದಾಳೆ. ಇರ್ಲಿ ಬಿಡಿ ಇರ್ಲಿ ಬಿಡಿ ಅಂದ್ರೆ ಕೇಳಿಲ್ಲ, ಅಳಿಸ್ಬಿಟ್ಲ. ಇವಾಗ ಸಾಂಬಾರ್ ಮಾಡಬೇಕು. ಬೇಳೆ ಇದೆ, ಅದನ್ನ ತೊಳೆದು ಪಾತ್ರೆಯಲ್ಲೇ ಮಾಡ್ತೀನಿ ಸಾಂಬಾರು, ಏನು ಕುಕ್ಕರಲ್ಲಿ ಏನು ಮಾಡಲ್ಲ. ಒಂದೇ ಸಲ ಹಾಕ್ತೀನಿ ಬೇಳೆ ನುಗ್ಗೆಕಾಯಿ ಎಲ್ಲದನ್ನು ಒಂದರಲ್ಲೇ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ನುಗ್ಗೆಕಾಯಿ ತೆಗೆದು ಮಸ್ದು ಒಗ್ಗರಣೆ ಕೊಡೋದಷ್ಟೆ. ಚೆನ್ನಾಗಿರುತ್ತೆ, ಮಸಾಲೆ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಮಾಡೋಣ. ಹಾಗೆ ಇವತ್ತು ಹೊರಗಡೆ ಹೋಗೋದಿದೆ, ಮಾರ್ಕೆಟ್ಗೆ ಹೋಗೋದಿದೆ. ಇವಾಗ ಮಾರ್ಕೆಟ್ಗೆ ಹೋಗಿ ಬರಬೇಕು, ಮಾರ್ಕೆಟ್ಗೆ ಹೋಗೋದಿದೆ, ಮಾರ್ಕೆಟ್ಗೆ ಹೋಗಿ ಬರಬೇಕು. ಅಜ್ಜು ಹೇಗಿದ್ರು ಇಲ್ಲ, ಬರ್ತಾ ಕರ್ಕೊಂಬರ್ತೀನಿ. ಪಾಪ 2 ದಿನ ಹೋಗಲಿಲ್ಲ ಸ್ಕೂಲಿಗೆ, ಕೆಮ್ಮೇರೆ ಇತ್ತಲ್ಲ ಹೋಗಲಿಲ್ಲ. ನಾನು ಕೂಡ ಬೇಡ ಬಿಡು ಕೆಮ್ಮಿದ್ದ ಕಳ್ಸೋದಂತ ಹೇಳಿ ನಾನು ಸುಮ್ಮನಾಗಿದ್ದೆ. 2 ದಿನ ಆರಾಮಾಗಿ ಮಲ್ಕೊಂಡ, ಟ್ಯೂಷನ್ಗೂ ಹೋಗಲಿಲ್ಲ, ಆರಾಮಾಗಿದ್ದ. ಇವತ್ತಿಂದ ಎಲ್ಲದೂ ಸ್ಟಾರ್ಟ್. ನೋಡಬೇಕು ನಮ್ಮ ಅಜ್ಜನ, ಪಾಪ ತುಂಬ ಪ್ರೆಷರ್ ಆಗ್ಬಿಡ್ತು ಪಾಪ ಮಕ್ಕಳಿಗೆ. ಏನು ಮಾಡೋಣ, ಹೋಗಲೇಬೇಕು. ನಮಗಾದ್ರೂ ಆ ಟೈಮಲ್ಲಿ ಯಪ್ಪ ರಜಾ ಯಾವಾಗ ಸಿಗುತ್ತೋ ಅಂತ ಕಾಯ್ತಾ ಇರ್ತಿದ್ವಿ. ಹಾಗೆ ಪಾಪ ಅವನದು ಕೂಡ ಇವಾಗ ಅದೇ ರೀತಿ ಆಗಿದೆ. ಏನಪ್ಪ ಮಾಡೋದು, ರಜಾ ಯಾವಾಗ ಸಿಗುತ್ತೋ ನನಗೆ ಅಂತಂದೇ ಕಾಯ್ತಿರ್ತಾನೆ. ಬೆಳಗ್ಗೆ 7 ಗಂಟೆ ಆಗಿದೆ, ಎದ್ದಾಳ್ತಾ ಇಲ್ಲ, ಸುಮ್ಮನೆ ಮಲ್ಕೋತಾ ಇದ್ದಾನೆ. ಎದ್ದಾಳೋದು ಎದ್ದಾಳಪ್ಪ ಎದ್ದಾಳಪ್ಪ, ಟೈಮ್ ಆಗುತ್ತೆ, ಸ್ಕೂಲಿಗೆ ನೀನು ರೆಡಿ ಆಗಬೇಕು, ಇನ್ನು ಎದ್ದಾಳು ಎದ್ದಾಳು ಅಂತ ಹೇಳಿದ್ರು. ಎದ್ದು ಕುತ್ಕೊಳಂಗೆ ಮಾಡಿ ಮತ್ತೆ ಸುಮ್ಮನೆ ಮಲ್ಕೊತಾನೆ, ಎದ್ದು ಕುತ್ಕೊಳಂಗೆ ಮಾಡ್ತಾನೆ ಸುಮ್ಮನೆ ಮಲ್ಕೋತಾನೆ. ಒಟ್ಟು ಸ್ಕೂಲಿಗೆ ಕಳಿಸ್ಬಾರ್ದು, ಮನೇಲಿ ಫ್ರೀ ಆಗಿರ್ಬೇಕು ಅನ್ನಷ್ಟೇ. ಸೊ ಇವಾಗ ಬೇಳೆನ ತೊಳಿತಾ ಇದ್ದೀನಿ, ಬೇಳೆ ತೊಳೆದು ಸಾಂಬಾರಿಗೆ ಇಕ್ಬೇಣ. ಸ್ವಲ್ಪ ಫ್ರೈಡ್ ರೈಸ್ ಇದೆ, ಹಂಗೆ ಸ್ವಲ್ಪ ರೈಸ್ ಇದೆ. ನಿನ್ನೆ ನೈಟು ಬಜ್ಜಿ ಸಾರು ಮಾಡಿದೆ, ಖಾರ ಅಂದರೆ ಖಾರ ವಿಪರೀತ ಖಾರ ಮಾಡಿಬಿಟ್ಟಿದ್ದೀನಿ. ಖಾರ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಸಿಮೆಣ್ಸು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, ತುಂಬ ಖಾರ ಆಗಿಬಿಟ್ಟಿದೆ ಅದು. ಹಾಗೇ ಇದೆ ಪಾತ್ರೆಯಲ್ಲಿ,
ಸ್ವಲ್ಪ ಮೊಸರು ಹಾಕೊಂಡು ನಾನೇ ತಿಂದು ಖಾಲಿ ಮಾಡ್ಬೇಕಷ್ಟೇ. ಸಾಂಬಾರು ಯಾರು ತಿನ್ನಲ್ಲ, ಖಾರ ಆಗಿದೆ. ನಮ್ಮಲ್ಲಿ ಖಾರ ಕಡಿಮೆ, ಯಾವಾಗಲೂ ಕೂಡ ಖಾರ ಮಾತ್ರ ಕಡಿಮೆ. ಇದನ್ನು ಚೆಲ್ಕೊಂಬಂದಿರ್ತೀನಿ. ತುಂಬ ಸೌಂಡ್ ಬರ್ತಿದೆ ಅಲ್ಲ, ಪಕ್ಕದಲ್ಲಿ ಗೋಡೆನ ಕೆತ್ತದಾ ಇದ್ದಾರೆ, ಅದ್ರ ಸೌಂಡ್ ಅದು. ಇದು ಎರಡು ಮನೆಗೆ ಒಂದೇ ಗೋಡೆ ಅಲ್ಲ, ಸ್ವಲ್ಪ ಹಂಗೆ ಅದನ್ನ ಕೆತ್ತುತ್ತಾ ಇದ್ದಾರೆ. ಯಾವಾಗ ಮುಗಿಯುತ್ತೋ ಏನೋ ಗೊತ್ತಿಲ್ಲ. ಇದು ನಾನಿವಾಗ ಸಾಂಬಾರ್ಗೆ ಜೋಡಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿದ್ನಲ್ಲ, ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ತರಕಾರಿ ಮತ್ತು ಟೊಮೆಟೊ ಅದೆಲ್ಲ ಹೆಚ್ಕೋಬೇಕು. ಪಕ್ಕದಲ್ಲೇ ಪಾತ್ರೆಯನ್ನು ಇಟ್ಕೊಂಡು ಹಂಗೆ ಗ್ಯಾಸ್ ಮೇಲೇ ಇಟ್ಕೊಂಡು ಪ್ಲೇಟ್ನ ಕಟ್ ಮಾಡ್ಕೋತೀನಿ. ಸ್ವಲ್ಪ ಬೇಗ ಆಗುತ್ತೆ, ಅದಕ್ಕೋಸ್ಕರ ಪಕ್ಕದಲ್ಲೇ ಇಟ್ಕೊಂಡು ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಕುತ್ಕೊಂಡು ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲಾದ್ರೆ ಸ್ವಲ್ಪ ಬೇಗ ಬೇಳೆ ಟೊಮೆಟೊ ಅದು ಏನಿದೆ ಅದನ್ನು ಫಸ್ಟ್ ಕಟ್ ಮಾಡಿ ಹಾಕಿ ಆಮೇಲೆ ಒಲೆ ಹಚ್ಚಿಬಿಟ್ಟಾದ್ಮೇಲೆ ನುಗ್ಗೆಕಾಯಿನ ಹಾಕ್ತೀನಿ. ಅಷ್ಟೊತ್ತಿಗೆ ಅದು ಬೆಂದ್ಕೊಳತ್ತಲ್ಲ, ಅದಕ್ಕೋಸ್ಕರ ಬೇಗ ಬೇಗ ಇದನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ದೋಸೆಗೆ ಅಕ್ಕಿ ಮತ್ತು ಕಡಲೆಬೇಳೆ ಎಲ್ಲ ನೆನೆಯೋದಕ್ಕೆ ಇಟ್ಟಿದ್ದೆ, ಮತ್ತು ಉದ್ದಿನಬೇಳೆ ತಂದಿರಲಿಲ್ಲ. ಇವಾಗ ಮತ್ತೆ ಹೋಗಿ ಉದ್ದಿನಬೇಳೆ ತೊಗೊಂಬಂದು ನೀರಲ್ಲಿ ಇದನ್ನ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದು ಸಂಜೆವರೆಗೂ ನಾನು ಬಿಟ್ಬಿಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾಯಿದೆ. 10:30 ನಾನು ಸಂಜೆ 7 ಗಂಟೆ ಇಲ್ಲ 6 ಗಂಟೆಗೆ ರುಬ್ಬಿಕ್ತೀನಿ, ಮತ್ತು ಬೆಳಗ್ಗೆ ಎದ್ದುಬಿಟ್ಟು ದೋಸೆ ಹಾಕ್ತೀನಿ. ಅಕಸ್ಮಾತ್ ಅವ್ರು ಹುಡುಗರು ಏನೋ ಪಟ್ಟು ಕೇಳ್ತಾರಂತಂದು ಇರುತ್ತಲ್ಲ,
ಆವಾಗ ಇದೇ ಹಿಟ್ಟನ್ನ ಸ್ವಲ್ಪ ತರಿ ತರಿಯಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಸೈಡಲ್ಲಿ ಇಟ್ಕೋತೀನಿ. ದೋಸೆಗೆ ಸ್ವಲ್ಪ ತೆಳುವಾಗಿ ರುಬ್ಕೋತೀನಿ, ಎರಡು ಬಂದ್ಬಿಡ್ತಲ್ಲ ಅದಕ್ಕೋಸ್ಕರ. ಒಂದೊಂದ್ಸಲ ಹೇಗೆ ಮಾಡ್ತೀನಂದ್ರೆ, ದೋಸೆ ಇಟ್ಟು ರೆಡಿ ಮಾಡ್ಕೊಂಡಿರ್ತೀನ ಅದರಲ್ಲೇ ಪಡ್ಡಾಕಿ ಕೊಟ್ಬಿಡ್ತೀನಿ, ಸುಮ್ಮನೆ ತಿಂತಾರೆ. ಅದೇ ಹೇಳಿದ್ನಲ್ಲ, ದೋಸೆಗೆ ನಾವು ರೆಡಿ ಮಾಡ್ಕೊಂಡಿರ್ತೀನಲ್ಲ ಅದರಲ್ಲೇ ಒಂದೊಂದ್ಸಲ ಪಡ್ಡು ಕೂಡ ಹಾಕ್ಕೊಟ್ಬಿಡ್ತೀನಿ, ಒಂದ್ಸಲ ಅದರಲ್ಲೇ ಕೂಡ ಇಡ್ಲಿ ಕೂಡ ಹಾಕ್ಕೋಬಹುದು. ಹೇಗೆ ಬರುತ್ತೋ ಹಾಗೆ. ಒಬ್ಬೊಬ್ರು ಒಂದೊಂದು ಕೇಳ್ತಾರೆ, ನನ್ನ ಮಗಳು ಇಡ್ಲಿ ಕೇಳ್ತಾಳೆ, ನನ್ನ ಮಗ ಅಲ್ಲ ನಾ ಅಜ್ಜು ಇಡ್ಲಿ ಕೇಳ್ತಾನೆ, ಭ್ರಮರ ಬಂದ್ಬಿಟ್ಟು ದೋಸೆ ಕೇಳ್ತಾಳೆ. ಅವ್ರ ಪಪ್ಪಂಗೆ ದೋಸೆ ಇದ್ರು ಓಕೆ, ಪಡ್ಡಿದ್ರು ಓಕೆ, ಅವ್ರದ್ದಂದ್ರೆ ಪಾಪ ಏನೂ ಇಲ್ಲ. ನನಗೂ ಅಷ್ಟೇ, ನನಗೆ ದೋಸೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ದೋಸೆ ಇಷ್ಟಪಡ್ತೀನಿ ಅಂದರೆ ಸ್ವಲ್ಪ ಕಡಲೆ ಪೌಡ್ರ್ ಎಲ್ಲ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ. ಅದಕ್ಕೋಸ್ಕರ ಈ ಹಿಟ್ಟನ್ನ ಸ್ವಲ್ಪ ನೋಡ್ಕೊಂಡು ನಾನು ರುಬ್ಕೋತೀನಿ. ಒಂದೇ ಸಲ ಫುಲ್ ತೆಳುವಾಗಿ ರುಬ್ಬಿಕ್ಕಲ್ಲ ನಾನು, ಸ್ವಲ್ಪ ಗಟ್ಟಿಗೆ ರುಬ್ಬಿಟ್ಕೊತೀನಿ. ಇಟ್ಕೊಂಡು ಅವ್ರು ಏನು ಕೇಳ್ತಾರೆ ಅದನ್ನು ಮಾಡಿಕೊಟ್ಬಿಡ್ತೀನಿ. ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ಒಂಥರ ಸಾಫ್ಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ಕಡ್ಲಿ ಮತ್ತು ಒಣಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಒಣಕೊಬ್ಬರಿ, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನ ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಟ್ರೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇಡ್ಲಿ. ತುಂಬಾ ಸೌಂಡು, ವಿಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ. ಟಕ 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 ಅಂತ ಕಟ್ಟಿದಾ ಇದ್ದಾರೆ ಇವಾಗ ನಿಲ್ತು. ಇವಾಗ ಹೋಗ್ಬಿಟ್ಟು ಇದು ಸೀರೆಗಳನ್ನ ಇಸ್ಕೊಂಬರ್ಬೇಕು. ಜಿಗ್ಜಾಗಿಗೆ ಅಂತ ಕೊಟ್ಟಿದ್ದೆ, ಸೀರೆಗಳನ್ನ ಹೋಗಿ ಇಸ್ಕೊಂಬರ್ತೀನಿ. ಹಾಗೆ ನಾನು ಕೂಡ ಒಂದು ಮಿಷಿನ್ ತಂದ್ಕೋಬೇಕು, ಇಷ್ಟೆಲ್ಲ ಮಿಷಿನ್ ಕೂಡ ತಂದ್ಕೋತೀನಿ. ಹೊಲಿಗೆ ಮಿಷಿನ್ನ ಸಣ್ಣ ಪುಟ್ಟ ಹೊಲ್ಕೋಬೋದು, ಇಲ್ಲ ನನ್ನ ಬ್ಲೌಸ್ ಸ್ಟಿಚಿಂಗ್ ಬರುತ್ತೆ ನನಗೆ ಅರ್ಧ ಬರುತ್ತೆ ಅಂದರೆ ಸ್ವಲ್ಪ ಮರ್ತ್ಬಿಟ್ಟಿದ್ದೀನಿ. ಅದನ್ನು ಇನ್ನೊಂದ್ಸಲ ಮೊಬೈಲಲ್ಲಾದರೂ ಇಲ್ಲ ಕ್ಲಾಸಸ್ಗಾದರೂ ಹೋಗಿ ಕಲ್ತ್ಕೊಂಡು ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಅದನ್ನು ಒಂದು ನನ್ನ ಒಂದು ಕೆಲಸ ಕೂಡ ಆಗುತ್ತೆ. ನನ್ನ ಬಟ್ಟೆನೂ ಕೂಡ ಹೊಲ್ಕೋಬೋದು, ಬೇರೆಯವ್ರ ಬಟ್ಟೆ ಕೂಡ ಹೊಲ್ಕೋಬೋದು, ಹೊಲ್ದು ಕೊಡ್ಬೋದು. ಸೊ ಏನೋ ಒಂದು ಮಾಡಬೇಕಲ್ಲ ಜೀವನಕ್ಕೆ. ಸೊ ಇವಾಗ ಹೋಗ್ಬಿಟ್ಟು ತೊಗೊಂಬರ್ತೀನಿ ಸಾರಿನ. ಬನ್ನಿ, ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.